हेलो फ्रेंड्स, नानिवत निम्गे मूलंगी सोप्पिन पल्य याव रीति माडोदु अंत हेळ्कोड्ता इदीनि। मूलंगी सोप्पन्न ई रीति नीरल्लि नेनेसिट्टु चेन्नागि तोळ्कोळ्ळबेकु। मोदलनेदागि ओंदु पात्रेयल्लि नीरन्न कायिस्कोळ्ळबेकु। आ नीरिगे मूलंगी सोप्पन्न हाकि ಬೇಯಿಸಬೇಕು। ಇದನ್ನ ತುಂಬಾ ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಂದ್ರೆ ಸಾಕು। ನೀರು ಅಷ್ಟೇ, ಜಾಸ್ತಿ ಹಾಕಿಲ್ಲ। ನಾನು ನೋಡ್ತಾ ಇದ್ದೀರಾ ನೀವು ನೋಡಿ, ಸ್ವಲ್ಪ ಅಷ್ಟೇ। ಸೊಪ್ಪು ಮುಳುಗಬೇಕು ಅಂತಾನೂ ಇಲ್ಲ, ತಳದಲ್ಲಿ ಸ್ವಲ್ಪ ಹಾಕೊಂಡ್ರೆ ಸಾಕು। ಇದು ಈಗ ಸ್ವಲ್ಪ ಬೇಯಬೇಕು, ಯಾಕಂದ್ರೆ ಇದರ ಹಸಿ ಸ್ಮೆಲ್ ಏನಿರುತ್ತಲ್ವಾ ಇದು ಹೋದ್ರೆ ಪಲ್ಯ ಚೆನ್ನಾಗಿ ಬರುತ್ತೆ। ಮೂಲಂಗಿ ಸೊಪ್ಪಿಂದು ಸ್ಪೆಷಲಿ ಒಂದು ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಅದಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ತಿನ್ನೋದಿಕ್ಕೆ। ಹಾಗಾಗಿ ನಾನು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ। ಫಸ್ಟ್ ಇದನ್ನ ಬೇಯಿಸಿ ಈ ನೀರನ್ನ ಬಸ್ದು ಈ ಸೊಪ್ಪನ್ನ ನೆಕ್ಸ್ಟ್ ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಳೋದು। ನೋಡಿ ಇಷ್ಟು ಬೆಂದಿದೆ, ಸಾಕು ಇದು। ಇವಾಗ ನೀರನ್ನ ಬಸ್ದು ಬರಿ ಸೊಪ್ಪಷ್ಟೇ ತೆಗೆದಿರ್ತೀನಿ। ಇಲ್ಲಿ ನಾನು ಆಲ್ರೆಡಿ ಪಲ್ಯಕ್ಕೆ ಒಗ್ಗರಣೆ ಮತ್ತು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ। ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ, ಯಾಕಂದರೆ ಎಲ್ಲ ನಾರ್ಮಲ್ಲೇ ಇರುತ್ತೆ, ಸೋ ಅದನ್ನು ನಾನು ಸಪ್ರೇಟಾಗಿ ಹಾಕುವಾಗ ವಿಡಿಯೋ ಮಾಡಿಲ್ಲ। ಆಯಿಲ್, ಮಸ್ಟರ್ಡ್ ಸೀಡ್ಸ್, ಗ್ರೀನ್ ಚಿಲ್ಲಿ, ಓನಿಯನ್, ಕರಿ ಲೀಫ್, ಟರ್ಮರಿಕ್ ಪೌಡರ್ ಆ್ಯಂಡ್ ಸಾಲ್ಟ್, ಇಷ್ಟು ಹಾಕಿ ನಾನಿಲ್ಲಿ ಆಲ್ರೆಡಿ ಫ್ರೈ ಮಾಡಿದ್ದೀನಿ। ಇದಕ್ಕೆ ಇವಾಗ ಸಾಸ್ ಇಟ್ಕೊಂಡು ಬೇಯಿಸಿ ಸಾಸ್ ಇಟ್ಕೊಂಡಿರುವಂಥ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ। ಈ ರೀತಿ ಇದನ್ನು ಯೂಸ್ ಮಾಡಿ ಕೂಡ ಸಾಸ್ ಕೊಡ್ಬೋದು। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಆಯಿತು। ಇವಾಗ ಇದು ಚೆನ್ನಾಗಿ ಬೆಂದಿದೆ, ಫೈನಲಿ ನಾನು ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ। ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದಾಗಲೇ ಮತ್ತು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸೋದಕ್ಕೆ ಬಿಟ್ಬಿಡೋಣ, ಚೆನ್ನಾಗಿ ಬೇಯುತ್ತೆ। ಅದಾದಮೇಲೆ ಪಲ್ಯ ರೆಡಿ। ಫೈನಲಿ ಕಾಯಿತುರಿ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿ ಚೆನ್ನಾಗಿ ಬೆಂದಿದೆ ಕೂಡ। ಫೈನಲಿ ಮೂಲಂಗಿ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ। ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ। ಥ್ಯಾಂಕ್ ಯು ಸೋ ಮಚ್।